ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಬೇಜವಾಬ್ದಾರಿಯನ್ನು ಮೆರೆತಿದ್ದಾರೆ ಅನ್ನುವ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಸಿ ಬೇಜವಾಬ್ದಾರಿ ಅಂತ ಸಾರಾಸಕ್ತಾಗಿ ಹೇಳೋಕ್ಕಾಗಲ್ಲ ರೀ, ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. ನಾವು ಈ ಮಾಸ್ಕು ಅದು ಇದು ಅದನ್ನೆಲ್ಲ ಬಿಟ್ಟು ಸುಮಾರು ಒಂದು 6-7 ತಿಂಗಳಾಗ್ತಾ ಬಂತು. ಭಾಳ ಜನ ಪ್ರಯಾಣಿಕರು ಹೊರಡ್ತಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ, ನಮಗೆ ಮತ್ತೆ ಅದು ಅಭ್ಯಾಸ ಆಗಬೇಕಾಗುತ್ತೆ. ಕ್ರಿಸ್ಮಸ್ಸು ಹಾಗೂ ನ್ಯೂ ಇಯರ್ಗೆ ಗೋವಾಗೆ ಹೋಗೋದು, ಪಾಂಡಿಚೇರಿಗೆ ಹೋಗೋದು, ಬಾಲಿಗೆ ಹೋಗೋದು, ಮಾಲ್ಡೀವ್ಸ್ಗೆ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಕಡೆ ಹೋಗೋದು ಎಲ್ಲ ಮಾಡ್ತಿದ್ದಾರೆ, ಪಾಪ ಮಾಡ್ಕೊಳ್ಳಿ. ಆದರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕು ಸಾಮಾನ್ಯ. ಹೌದು, ಒಪ್ಕೊತೀನಿ ನಾನು, ಬೇರೆ ಬೇರೆ ಕಡೆಗಳಲ್ಲಿ ಮಾಸ್ಕ್ ಬಳಸೋದು ಕಡಿಮೆ ಇದ್ದರೂ ಕೂಡ ಈ ಕ್ಷಣದಲ್ಲಿ ಏರ್ಪೋರ್ಟ್ನಲ್ಲಿ ಮಾಸ್ಕ್ ಕಡ್ಡಾಯ. ಆದರೆ ಏರ್ಪೋರ್ಟ್ನ ಲೌಂಜಲ್ಲಿಲ್ಲ, ಇನ್ಸೈಡ್ ದಿ ಏರ್ಕ್ರಾಫ್ಟ್ ಕಡ್ಡಾಯ. ಈ ಕ್ಷಣಕ್ಕೂ ಇತ್ತು, ನಿನ್ನೆನೂ ಇತ್ತು, ಮೊನ್ನೆನೂ ಇತ್ತು, ಕಳೆ ತಿಂಗಳು ಇತ್ತು. ಅದು ಯಾವತ್ತು ಹೋಗೇ ಇಲ್ಲ ಬಿಡಿ, ಏರ್ಕ್ರಾಫ್ಟ್ನ ಒಳಗೆ ಏರೋಪ್ಲೇನ್ನ ಒಳಗೆ ಮಾಸ್ಕ್ ಹಾಕೊಂಡೇ ಇರಬೇಕು ಅಂತ. ಆದರೆ ಲೌಂಜಲ್ಲಿ ಭಾಳ ಜನ ತೆಗೆದಿಡ್ತಾ ಇದ್ರು, ಆಮೇಲೆ ಚೆಕ್ಇನ್ ಮಾಡೋ ಟೈಮ್ನಲ್ಲಿ ಭಾಳ ಜನ ತೆಗೆದಿಡ್ತಾ ಇದ್ರು, ಆಮೇಲೆ ಫ್ಲೈಟಿಂದ ಕೆಳಗಿಳಿದ ತಕ್ಷಣವೇ ಅರೈವಲ್ಲು, ಡಿಪಾರ್ಚರು, ಮತ್ತೊಂದು ಬೇರೆ ಬೇರೆ ಕಡೆಗಳಲ್ಲಿ ತೆಗೆದಿಡ್ತಾ ಇದ್ರು. ಸಿ ಪೀಪಲ್ ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್ ಅಗೈನ್. ಸೊ ಹಾಗಾಗಿ ನಾವು ಊರಲ್ಲಿರೋನ್ನೆಲ್ಲ ಬೈಕಂಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಮಾಸ್ಕ್ ಹಾಕೊಳ್ಳೋದು ಭಾಳ ಜನ ಉಸಿರು ಕಟ್ತದೆ, ಸಮಸ್ಯೆ ಆಗ್ತದೆ, ಬೆವರು ಬರ್ತದೆ, ಕನ್ನಡಕ ಹಾಕೊಂಡಿರೋರಿಗೆ ನಂತರದವ್ರಿಗೆ ಇಲ್ಲೆಲ್ಲ ಮಸ್ಕ್ ಮಸ್ಕ್ ಆಗ್ತದೆ, ಅದೆಲ್ಲ ನಿಜ ಒಪ್ಪೋಣ. ಬಟ್ ನಾವು ಇಟ್ ಈಸ್ ದ ಟೈಮ್ ಟು ವೇರ್ ಮಾಸ್ಕ್ಸ್. ಆಮೇಲೆ ಗೌರ್ಮೆಂಟು ಕೂಡ ಸ್ಟ್ಯಾಚುಟರಿ ವಾರ್ನಿಂಗ್ನ ಸ್ಪಷ್ಟವಾಗಿ ಇನ್ನೂ ಹೊರಡಿಸಿಲ್ಲ ಮಾಸ್ಕಿನ ಬಗ್ಗೆ, ಅದು ಗಮನಿಸಿ. ಹಾಗಾಗಿ ಮಾಸ್ಕ್ ಹಾಕಬಾರದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಟ್ ದಿ ಮೂಮೆಂಟ್ ದೇ ಆರ್ ಓಕೆ, ದೇ ಆರ್ ಎಕ್ಸ್ಕ್ಯೂಸ್ಡ್, ಬಟ್ ನಾಟ್ ಎನಿ ಮೋರ್ ಪ್ರಾಬಬ್ಲಿ. ಅವ್ರ ಆರೋಗ್ಯ ಅವ್ರು ಕಾಪಾಡ್ಕೋಬೇಕು ಅಂತಂದರೆ ಮಾಸ್ಕು ಪ್ರಿಫರಬಲಿ ಒಳ್ಳೆ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಲೆಟ್ಸ್ ಸಿ. ಟರ್ಕಿಶ್ ಏರ್ಲೈನ್ಸ್ ತೊಗೊಂಡ್ವಿ, ಅಲ್ಲೂ ಏನಿರಲಿಲ್ಲ. ಆದರೆ ಡೆಲ್ಲಿಯಲ್ಲೆಲ್ಲ ಮಾಸ್ಕ್ ಕಂಪಲ್ಸರಿ ಅಂತ ಹೇಳಿದ್ರು. ಆಮೇಲೆ ನಮಗೇನು ಟೆಸ್ಟ್ ಮಾಡಲಿಲ್ಲ, 2% ಜನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ, ಎಲ್ಲ ಓಕೆ, ಎಲ್ಲ ಮಾಸ್ಕ್ ಹಾಕ್ಕೊಂಡಿದ್ರು. ಇಲ್ಲೆಲ್ಲ ಇಲ್ಲಿ ಜಾಸ್ತಿ ಇದೆ, ಅಲ್ಲೆಲ್ಲ ಈಗ ಅಷ್ಟಿಲ್ಲ. ಆದರೆ ಅಲ್ಲಿ ಕೇಸಸ್ ಜಾಸ್ತಿ ಆದರೂ ಅಲ್ಲೇನು ಟೆಸ್ಟು ಆಮೇಲೆ ಮಾಸ್ಕ್ ಎಲ್ಲ ಏನು ಕಂಪಲ್ಸರಿ ಇಲ್ಲ ಅಲ್ಲಿ. ಹೌದು, ಅಲ್ಲಿ ಇದೆ, ಕೇಸಸ್ ಜಾಸ್ತಿ ಬರ್ತಾ ಇದೆ ಅಲ್ಲಿ. ಅಂದರೆ ಈಗ ಕ್ರಿಸ್ಮಸ್ ಬೇರೆ ಅಲ್ಲ, ಈಗ ಅವರೆಲ್ಲರದ್ದು ಹಾಲಿಡೇ ಸೀಸನ್ನು ಜಾಸ್ತಿ ಆಗ್ತಾ ಇದೆ ಅಲ್ಲಿ. ಈಗ ಪ್ರಿಕಾಷನರಿ ಅಂದರೆ ಮಾಸ್ಕ್ ಮತ್ತು ಟೆಸ್ಟಿಂಗ್ ಅಷ್ಟೇ, ಆಮೇಲೆ ಎಲ್ಲರೂ ವ್ಯಾಕ್ಸಿನೇಷನ್. ಅದೊಂದು ಆಸ್ಟಿನ್ ಟೆಕ್ಸಸ್ US ಬರ್ತಾ ಇದ್ದೀನಿ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವಾಗ ಪಿಕಪ್ ಆಗ್ತಾ ಇದೆ ಕೋವಿಡ್ ಹೊಸ ವೇರಿಯಂಟು. ಸೊ ಚೈನಾದಷ್ಟು ಇಲ್ಲ, ಆದರೂ ಜನ ಫುಲ್ ರೆಡಿ ಆಗಿದ್ದಾರೆ. ಆಮೇಲೆ ನಾನು ಇಸ್ತಾಂಬುಲ್ ವಾಯ ಇಸ್ತಾಂಬುಲ್ ಟರ್ಕಿಯಿಂದ ಬಂದೆ. ಇಸ್ತಾಂಬುಲ್ನಲ್ಲಿ ಅಷ್ಟಿಲ್ಲ ಈಗ, ಆದರೆ ಡೆಲ್ಲಿ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ ರ್ಯಾಂಡಮ್ ಆಗಿ. ಆಮೇಲೆ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಇಲ್ಲ, ನಮಗೆ ಇಂಡಿವಿಜುವಲ್ ಆಗಿ ನಮಗೇನು ಟೆಸ್ಟ್ ಮಾಡಲಿಲ್ಲ, ಬಟ್ ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾ ಇದ್ದಾರೆ. ಹಾಂ, 100 to 1 2% ಜನಗಳನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಚೈನಾ ಮತ್ತು ಥೈಲ್ಯಾಂಡ್. ಸೊ ಬಹುಶಃ ಅದನ್ನು ಮತ್ತಷ್ಟು ಕಡ್ಡಾಯ ಮಾಡ್ತಾರೆ, ಒಂದು ಸ್ಟ್ಯಾಚುಟರಿ ಅಡ್ವೈಸ್ನ ಸರ್ಕಾರ ಸ್ಪಷ್ಟವಾಗಿ ಅಥವಾ ಗೈಡ್ಲೈನ್ಸ್ನ ಹೊರಡಿಸುತ್ತೆ. ಎಲ್ಲ ಕಡೆಗಳಲ್ಲೂ ಮಾಸ್ಕ್ ಕಡ್ಡಾಯ ಆಗುವ ಸಾಧ್ಯತೆ ಇದೆ, ರೈಟ್? ಇಮ್ಮಿಡಿಯೇಟ್ಲಿ ಆರ್ ಮೇ ಬಿ ಫ್ರಮ್ ಟುಮಾರೋ ಇಟ್ ಸೆಲ್ಫ್ ಆರೋಗ್ಯ ಇಲಾಖೆ ನೀವು ರೋಡಲ್ಲಿ ನಡ್ಕೊಂಡು ಹೋಗಬೇಕಾದರೂ ಕೂಡ ಮಾಸ್ಕ್ ಕಡ್ಡಾಯ ಅಂತ ಮಾಡ್ಬೋದು. ಮಾರ್ಷಲ್ಗಳು ಮತ್ತೆ ನಿಮ್ಮನ್ನು ಮಾನಿಟರ್ ಮಾಡ್ಬೋದು. ಅದೆಲ್ಲ ಇತ್ತಲ್ಲ ಈಗ ಒಂದು ವರ್ಷದ ಹಿಂದಿನ ರೂಲ್ಸ್ ರೆಗ್ಯುಲೇಷನ್ಸು, ಪ್ರಾಬಬಲಿ ಇಟ್ ಮೈಟ್ ಕಮ್ ಬ್ಯಾಕ್, 99% ಬರ್ಬೋದು. ನೋಡೋಣ.